ಪೊಲೀಸರಿಗೆ ಸಿಕ್ಕಿಬಿದ್ದಂತ ಆರೋಪಿಗೆ ಕೊರೋನಾ ಪಾಸಿಟಿವ್ ಅಂತ ರಿಪೋರ್ಟ್ಸ್ ಬಂದಿದೆ। ಇದೀಗ ಜೀವನ್ ಭೀಮಾನಗರ ಪೊಲೀಸರಿಗೆ ಆತಂಕ ಶುರುವಾಗಿದೆ। ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್। ಪೊಲೀಸರಿಗೆ ಸಿಕ್ಕಿಬಿದ್ದ ಆರೋಪಿಗೆ ಕೊರೋನಾ ಪಾಸಿಟಿವ್ ಅಂತ ಬಂದಿದೆ। ಇದೀಗ ಜೀವನ್ ಭೀಮಾನಗರ ಪೊಲೀಸರಿಗೆ ಆತಂಕ ಶುರುವಾಗಿದೆ। ಮೂವರು ಆರೋಪಿಗಳ ಪೈಕಿ ಒಬ್ಬನಿಗೆ ಕೊರೋನಾ ಪಾಸಿಟಿವ್ ಬಂದಿದೆ। 5 ದಿನಗಳ ಹಿಂದೆ ಲೈಂಗಿಕ ದೌರ್ಜನ್ಯ ಪ್ರಕರಣದಡಿ ಅರೆಸ್ಟ್ ಆಗಿದ್ರು। ಕರಿಯರ್ ಬಾಯ್ ಆಗಿ ಕೆಲಸ ಮಾಡ್ತಿದ್ದ ಆರೋಪಿ ಈಗ ಜೀವನ್ ಭೀಮಾನಗರದ ರೌಡಿ ಶೀಟರ್ ಆಗಿರುವಂತ ಸೋಂಕಿತ ವ್ಯಕ್ತಿಯನ್ನೇ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು। ಜೀವನ್ ಭೀಮಾನಗರ ಪೊಲೀಸರಿಗೆ ಈಗ ಆತಂಕ ಶುರುವಾಗಿದೆ। 10ಕ್ಕೂ ಹೆಚ್ಚು ಪೊಲೀಸ್ ಠಾಣೆ ಸಿಬ್ಬಂದಿಗೆ ಆತಂಕ ಶುರುವಾಗಿದೆ। ಇದರಿಂದ ಪೊಲೀಸರಿಗೆ ಸಿಕ್ಕಿಬಿದ್ದಂತ ಆರೋಪಿಗೆ ಕೊರೋನಾ ಪಾಸಿಟಿವ್ ಅಂತ ಬಂದಿದೆ। ಇದೀಗ ಜೀವನ್ ಭೀಮಾನಗರ ಪೊಲೀಸರಿಗೆ ಆತಂಕ ಶುರುವಾಗಿದೆ। ಮೂವರ ಆರೋಪಿಗಳ ಪೈಕಿ ಒಬ್ಬನಿಗೆ ಕೊರೋನಾ ಪಾಸಿಟಿವ್ ಅಂತ ಬಂದಿದೆ। 5 ದಿನಗಳ ಹಿಂದೆ ಲೈಂಗಿಕ ದೌರ್ಜನ್ಯ ಪ್ರಕರಣದಡಿ ಅವ್ರನ್ನ ಅರೆಸ್ಟ್ ಮಾಡಲಾಗಿತ್ತು। ಈಗ ಆತನಿಗೆ ಪಾಸಿಟಿವ್ ಬಂದಿದೆ। ಅಷ್ಟೆಲ್ಲ ಆತ ಕೊರಿಯರ್ ಬಾಯ್ ಆಗಿ ಕೂಡ ಕೆಲಸ ಮಾಡ್ತಿದ್ದಂತೆ। ಆರೋಪಿ ಜೀವನ್ ಭೀಮಾನಗರದ ರೌಡಿ ಶೀಟರ್ ಆಗಿರುವಂಥ ಸೋಂಕಿತ ವ್ಯಕ್ತಿಗ ಈಗ ಪೊಲೀಸರಿಗೆ ಒಂದು ಆತಂಕ ಶುರುವಾಗಿದೆ ವ್ಯಕ್ತಿಯಿಂದ। ಯಾಕಂದರೆ ಆತನ ಜೊತೆ 3 ಜನರನ್ನು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ರು। ಅದರಲ್ಲಿ ಒಬ್ಬನಿಗೆ ಪಾಸಿಟಿವ್ ಬಂದಿದೆ। ಇನ್ನಿಬ್ಬರ ಪರಿಸ್ಥಿತಿ ಏನಾಗಿರಬೇಕು ಗೊತ್ತಿಲ್ಲ। ಅವ್ರನ್ನೂ ಕೂಡ ಮುಂದೆ ತಪಾಸಣೆ ಮಾಡಬಹುದು। 10ಕ್ಕೂ ಹೆಚ್ಚು ಪೊಲೀಸರು ಠಾಣೆ ಸಿಬ್ಬಂದಿಗೆ ಈಗ ಆತಂಕ ಶುರುವಾಗಿದೆ। ಓಕೆ, ಎಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಅಭಿಷೇಕ್ ಆರೋಪಿ ಹಿನ್ನೆಲೆ ಏನು, ಆತನ ಮೇಲೆ ಯಾವೆಲ್ಲ ಪ್ರಕರಣಗಳಿದ್ದಾವೆ ಮತ್ತು ಈಗ ಆತನಿಗೆ ಪಾಸಿಟಿವ್ ಬಂದಿದೆ, ವಾಟ್ ನೆಕ್ಸ್ಟ್, ಇನ್ನು ಮುಂದೆ ಇಬ್ಬರ ಆರೋಪಿಗಳನ್ನು ಕೂಡ ತಪಾಸಣೆ ಮಾಡಬೇಕಲ್ವಾ? ಈಗ ಎಸ್ಟಿವಿ ಈಗಾಗಲೇ ಏನು ಜೆ ಪಿ ನಗರ ಪೊಲೀಸರು ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ವ್ಯಕ್ತಿಯನ್ನ ಈಗಾಗಲೇ ಬಂಧಿಸಿರುವಂತದ್ದು। ಆತ ರೌಡಿ ಶೀಟರ್ ಕೂಡ ಆಗಿದೆ, ಸೈಡ್ ಬಿಸ್ನೆಸ್ ಆಗಿ ಕೊರಿಯರ್ ವರ್ಕ್ ಅನ್ನು ಕೂಡ ಮಾಡಿದ। 5 ದಿನಗಳ ಹಿಂದೆ ಆರೋಪಿಯನ್ನ ಒಂದು ಅರೆಸ್ಟ್ ಮಾಡಲಾಗಿತ್ತು। ಆ ಸಂದರ್ಭದಲ್ಲಿ ಅಂದ್ರೆ ಅರೆಸ್ಟ್ ಮಾಡಿ 24 ಗಂಟೆಗಳಲ್ಲಿ ಆತನಿಗೆ ಒಂದು ಟೆಸ್ಟ್ ಅನ್ನ ಮಾಡಿಸ್ಬೇಕು। ಆ ಟೆಸ್ಟ್ ಅನ್ನ ಮಾಡಿಸಿದಾಗ ಕೋವಿಡ್ ಟೆಸ್ಟ್ ಅನ್ನು ಕೂಡ ಮಾಡಿಸಿದ್ದಾರೆ। ಆ ಟೆಸ್ಟ್ ಮಾಡಿಸಿ 2 ದಿನಗಳ ಕಾಲ ಆತನ ಸ್ವಾಬ್ ಟೆಸ್ಟ್ ಅನ್ನು ಕೂಡ ಮಾಡಿದಾಗ ಆತನಿಗೆ ಪಾಸಿಟಿವ್ ಬಂದಿರುವಂತದ್ದು। ಹೀಗಾಗಿ ಕಳೆದ 3 ದಿನಗಳಿಂದಲೂ ಕೂಡ ಆರೋಪಿಯ ಜೊತೆಯೇ ಒಂದು ಪೊಲೀಸರು ಕೂಡ ಇದ್ರು ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು। ಒಟ್ಟಾರೆಯಾಗಿ ಆ ಪೊಲೀಸ್ ಠಾಣೆಯಲ್ಲಿ ಆತನ ಸಂಪರ್ಕದಲ್ಲಿದ್ದಂತಹ 22 ಜನರನ್ನ ಅಂದ್ರೆ 22 ಜನ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಮತ್ತೆ ಅಲ್ಲಿದ್ದಂತಹ ಕೆಳ ಹಂತದ ಅಧಿಕಾರಿಗಳಾಗಿರ್ಬೋದು ಅವರೆಲ್ಲರನ್ನೂ ಕೂಡ ಒಂದು ಕ್ವಾರಂಟೈನ್ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಯೋಜನೆಯನ್ನ ಮಾಡಿರುವಂತದ್ದು, ಅಂದ್ರೆ ಸಿದ್ಧತೆಯನ್ನ ಮಾಡಿರುವಂತದ್ದು। ಒಟ್ಟಾರೆಯಾಗಿ 3 ದಿನದ ಹಿಂದೆ ಆರೋಪಿಗೆ ಕೋವಿಡ್ ಟೆಸ್ಟ್ ಅನ್ನು ಕೂಡ ಮಾಡಲಾಗಿತ್ತು। ಈಗ ಸದ್ಯದ ಮಟ್ಟಿಗೆ ಅಲ್ಲಿ ಜೆ ಬಿ ನಗರ ಪೊಲೀಸರಿಗೂ ಕೂಡ ಸಾಕಷ್ಟು ಭಯ ಉಂಟು ಮಾಡಿದೆ। ಮತ್ತೆ ಈ ಹಿಂದೆ ಅಂದ್ರೆ 5 ದಿನಗಳ ಹಿಂದೆ ಯುವತಿಯೊಬ್ಬಳು ಒಂದು ದೂರನ್ನು ಕೂಡ ಕೊಟ್ಟಿದ್ದು, ಈಕೆ ಈ ರೌಡಿ ಶೀಟರ್ ಏನಿದ್ದಾನೆ ಈತ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದ ಮತ್ತೆ ಸಾಕಷ್ಟು ತೊಂದರೆಯನ್ನು ಕೊಡ್ತಾ ಇದ್ದ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ದೂರನ್ನು ಕೂಡ ಕೊಟ್ಟಿದ್ರು। ಮತ್ತೆ ಈಗ ಸದ್ಯದ ಮಟ್ಟಿಗೆ ಆ ರೀತಿಯಾದಂತಹ ಏನಾದ್ರೂ ಪ್ರೂವ್ ಅಂತ ಏನಾದ್ರೂ ಆದ್ರೆ ಆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆ ಏನಿದ್ದಾಳೆ ಆಕೆಯನ್ನು ಕೂಡ ಕೋವಿಡ್ ಟೆಸ್ಟ್ಗೆ ಒಳಪಡಿಸ್ಬೇಕಾಗತ್ತೆ। ಯಾವ್ದಾದ್ರೂ ಪಾಸಿಟಿವ್ ಬರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅವರನ್ನು ಕೂಡ ಒಂದು ಈಗಾಗಲೇ ಟೆಸ್ಟ್ಗೆ ರವಾನೆಯನ್ನು ಮಾಡಲಾಗಿರುವಂತದ್ದು। ಒಟ್ಟಾರೆಯಾಗಿ ಪೊಲೀಸರಿಗೆ ಸದ್ಯದ ಮಟ್ಟಿಗೆ ಭಯ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು ದಿವ್ಯಾ। ಓಕೆ ಅಭಿಷೇಕ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.